ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸ್ಮಿತಾ. ಪತ್ರಕರ್ತರಲ್ಲಿ ಸಹಜವಾಗಿ ಚಿಕಿತ್ಸಕ ಗುಣ, ಸಮಾಜಮುಖಿ ಚಿಂತನೆಗಳಿದ್ದು ಅವು ಸಾಹಿತ್ಯ ರಚನೆಯಲ್ಲೂ ಪ್ರಭಾವ ಬೀರಿ ಪರಿಣಾಮಕಾರಿ ಸಾಹಿತ್ಯ ರಚನೆ ಸಾಧ್ಯವಾಗುತ್ತದೆ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಲೇಖಕ ಹಾಗೂ ಪತ್ರಕರ್ತ ಜಿ ಇಂದ್ರಕುಮಾರ್ ಪ್ರತಿಷ್ಠಾನ ಆಯೋಜಿಸಿದ್ದ ಜಿ ಇಂದ್ರಕುಮಾರ್ ಅವರ ರಾಗಿ ಕುರಿತ ನೆಲದೆಲಗ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ನಾವು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇಂದ್ರಕುಮಾರ್ ಸಾಂಸ್ಕೃತಿಕ ಸಂಘಟಕರಾಗಿ ಸಂಘ ಸಂಸ್ಥೆಗಳ ಒಡನಾಟದೊಂದಿಗೆ ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದರು. ನೆರೆದಲಗ ಕೃತಿ ರಾಗಿಯನ್ನು ಕುರಿತ ವಿಶೇಷವಾದಂತಹ ಪುಸ್ತಕ. ನಮ್ಮ ಪ್ರಮುಖ ಆಹಾರವಾದ ರಾಗಿಯ ಮಹತ್ವದ ಬಗ್ಗೆ ಕಾಳಜಿಯಿಂದ ಅಧ್ಯಯನ ಮಾಡಿ ಕೃತಿ ರಚನೆಯನ್ನು ಮಾಡಿದ್ದಾರೆ. ರಾಗಿ ಬಗ್ಗೆ ಐತಿಹಾಸಿಕ ಪೌರಾಣಿಕ ಘಟನೆಗಳನ್ನು ನೆನೆಸಿಕೊಂಡಿದ್ದಾರೆ. ರಾಗಿಯನ್ನು ನಮ್ಮ ಸಂಸ್ಕೃತಿಯ ಭಾಗವಾಗಿ ಕಂಡಿದ್ದಾರೆ. ರಾಗಿಯ ವೈಜ್ಞಾನಿಕ ಮಹತ್ವವನ್ನು ವಿವರಿಸಿದ್ದಾರೆ ಅಂತ ತಿಳಿಸಿದ್ರು. ನೋಡಿ, ಮತ್ತು ಪ್ರೀತಿಸಿದ್ರೆ ಆ ಪ್ರೀತಿ ಏನನ್ನಾದ್ರೂ ಮಾಡಬಲ್ಲಂತಹ ಒಂದು ತ್ಯಾಗದ ಗುಣವನ್ನ ಇಂದ್ರಕುಮಾರ್ ಹೊಂದಿದ್ರು. ಸದಾ ಸರಳವಾದಂತಹ ವಸ್ತ್ರ ವಿನ್ಯಾಸ, ಬಹಳ ಪ್ರೀತಿಯ ಅಂತಃಕರಣದ ಮಾತುಗಳು, ಮತ್ತು ತಾನೊಬ್ಬ ಪತ್ರಕರ್ತ ಅನ್ನುವ ಪರಿಕಲ್ಪನೆಯನ್ನು ಬಿಟ್ಟು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಒಬ್ಬ ಮಿತ್ರ ಇಂದ್ರಕುಮಾರ್. ನಮ್ಮ ಸಿದ್ದಲಿಂಗಪ್ಪನವರು ಶೈಲಜನಾಗ್ರದಲ್ಲಿ ಸಮಾರಂಭಕ್ಕೆ ಬರಬೇಕು ಅಂದಾಗ ಇಂದ್ರಕುಮಾರ್ ಮೇಲೆ ನನಗಿದ್ದಂತಹ ಪ್ರೀತಿಯನ್ನು ತೋರಿಸಿಕೊಳ್ಳಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಬೆಂಗಳೂರಿನಲ್ಲಿ ತುರ್ತಾಗಿ 1 ಗಂಟೆ ಕಾರ್ಯಕ್ರಮ ಇದ್ದರೂ ಸಹ ನಾನು ಸನ್ಮಾನ್ಯ ಸಿದ್ದಲಿಂಗಪ್ಪನವರಲ್ಲಿ ನಮ್ಮ ಶೈಲಜನಾಗ್ರದಲ್ಲಿ ಕೇಳಿಕೊಂಡೆ. ನಾನು ಬಂದು 4 ಮಾತುಗಳನ್ನು ಆಡಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತ ಹೇಳಿ ಇಂದ್ರಕುಮಾರ್ ಅವರು ಜನತೆಯ ಸಮಸ್ಯೆಗಳನ್ನು ನನ್ನ ಬಳಿ ತಂದು ನಿವೇದಿಸಿಕೊಳ್ಳುವಾಗ ಅವರು ಇಂದೂ ಸಹ ತಮ್ಮ ಪತ್ರಕರ್ತ ಅನ್ನುವಂತಹ ಜಂಬವನ್ನ ತೋರಿಸ್ಕೊಳ್ತಾರಲಿಲ್ಲ. ಸರ್, ನೀವು ಈ ಕಡೆ ಈ ಜನ ಈ ರೀತಿ ಅಂದ್ಕೊಳ್ತಾ ಇದ್ದಾರೆ, ಈ ಜನರ ಸಮಸ್ಯೆ ಈ ರೀತಿ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ಮಲ್ಲಿಕಾರ್ಜುನ್ ಕೇಳಿ ಬಂದಿದೆ, ನನ್ನ ಆತ್ಮೀಯ ಮಿತ್ರ, ಮತ್ತು ಸುರೇಶ್ ಛಾಯಾಗ್ರಾಹಕನು ಇದ್ದಾನೆ. ಅವರೆಲ್ಲರೂ ನಮ್ಮ ಈ ಸಾಂಸ್ಕೃತಿಕ ಬದುಕನ್ನ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷ ಆರ್ ದೊಡ್ಡಲಿಂಗಪ್ಪ, ಸಾಹಿತಿ ಪ್ರಕಾಶಿಕ ಎಚ್ಎಂ ನಾಗರಾಜು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕೆಯುಡಬ್ಲ್ಯೂಜೆ ಜಿಲ್ಲಾಧ್ಯಕ್ಷ ಚಿನಿ ಪುರುಷೋತ್ತಮ್, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಟಿಎಂ ಸತೀಶ್ ಹಾಗೂ ಮತ್ತಿತರರು ಭಾಗವಹಿಸಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ವಿನೋಬಾ ನಗರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀವಳ್ಳಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಪುಷ್ಪ ಪಲ್ಲಕ್ಕಿ ಉತ್ಸವವನ್ನು ತುಮಕೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ತುಮಕೂರಿನ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಒಂದಾದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಾನುವಾರ ಮತ್ತು ಸೋಮವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಡಿ ಕೃತಿಕಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದ ಅಭಿಷೇಕ ಮತ್ತು ಮಹಾಮಂಗಳಾರತಿಯೊಂದಿಗೆ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ತಮಿಳುನಾಡಿನ ಹೆಸರಾಂತ ಪುಷ್ಪ ಪಲ್ಲಕ್ಕಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಉತ್ಸವವನ್ನು ಮಂಗಳ ವಾದ್ಯದೊಂದಿಗೆ ತುಮಕೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದನ್ನು ನೋಡುವುದು ಸಾರ್ವಜನಿಕರಲ್ಲಿ ಭಕ್ತಿಭಾವವನ್ನು ಹೆಚ್ಚಿಸಿತು. ತಾಲೂಕು ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುವನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನನ್ನು ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ದು ಅದರಿಂದ ಭೂಮಿಯನ್ನು ಸಾರ್ವಜನಿಕರಿಗೆ ಮರಳಿಸಬೇಕೆಂದು ಟೆಂಟ್ಗಳು ಹಾಕಿಕೊಂಡು ನ್ಯಾಯ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಕೋರಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ತಿಲಕ್ ಕುಮಾರ್ ಮಾತನಾಡಿ, ನಮ್ಮ ಗುಡುವನಹಳ್ಳಿ ಗ್ರಾಮಕ್ಕೆ ಕಾಲಾನುಕಾಲದಿಂದಲೂ ಸ್ಮಶಾನ ಇಲ್ಲದ ಕಾರಣ ಎಲ್ಲ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಪತ್ರದ ಮುಖೇನ ಮನವಿ ಸಲ್ಲಿಸಿದ್ರೂ ಪರಿಗಣಿಸದೆ ನಿರ್ಲಕ್ಷ್ಯ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಗ್ರಾಮದಲ್ಲಿ ಯಾರಾದರೂ ಮರಣ ಹೊಂದಿದರೆ ಹೂಳಲು ಸ್ಮಶಾನ ಇಲ್ಲ, ಕೆರೆ ಅಂಗಳದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೇವೆ. ವರ್ಷಕ್ಕೆ 1 ಬಾರಿ ಮೃತಪಟ್ಟ ಹಿರಿಯರಿಗೆ ಪೂಜೆ ಸಲ್ಲಿಸಲು ಆಗುತ್ತಿಲ್ಲ. ಸರ್ವೆ ನಂಬರ್ 36 ಕಳೆದ 100 ವರ್ಷಗಳಿಂದ ಸರ್ಕಾರಿ ಕರಾಬು ಜಾಗ ಎಂದು ಗುರುತಿಸಲಾಗಿದೆ.
ಅದನ್ನು ಭೂಗಳ್ಳರಿಗೆ ನೀಡದೆ ವಸತಿ ರೈತರಿಗೆ ವಸತಿ ನೀಡಿ, ಇಲ್ಲವೇ ಸ್ಮಶಾನಕ್ಕೆ ಜಾಗ ನೀಡಿ ಎಂದು ಮನವಿ ಮಾಡಿದರು. ನಮ್ಮ ಗ್ರಾಮಕ್ಕೆ ತುಂಬ ವರ್ಷಗಳಿಂದ ಸ್ಮಶಾನ ಇಲ್ಲ. ಸುಮಾರು ದಿನಗಳೇ ನಾವು ಕೆರೆಯಲ್ಲಿ ಉಣಿದ್ದೀವಿ. ಆಮೇಲೆ ದೊಡ್ಡವರಿಗೆ ಇವತ್ತು ಕರೆ ಮಾಡೋಕ್ಕಾಗ್ತದೆ. ವರ್ಷಕ್ಕೊಂದ್ಸರಿ ನಾವು ಪೂಜೆ, ಏನು ನಮ್ಮ ಸಂಪ್ರದಾಯ ಪ್ರಕಾರ, ಹಿಂದೂ ಸಂಪ್ರದಾಯ ಏನಿದೆ ಅದ್ರ ಪ್ರಕಾರ ನಾವು ಪೂಜೆ ಮಾಡೋಕ್ಕೆ ಯಾವ್ದು ಅಲ್ಲಿ ಒಂದಕ್ಕೂ ಪೂಜೆ ಮಾಡೋಕ್ಕಾಗ್ತಿಲ್ಲ. ಆ ಥರ ಕೆರೆಯಲ್ಲಿ ನೀರು ತುಂಬಿಕೊಂಡಿದೆ, ಇಲ್ಲ ಮಣ್ಣು ಎತ್ಕೊಂಡು ಅದ್ರ ಜೊತೆ ತೊಗೊಂಡೋಗಿ ತೋಟಕ್ಕೆ ಹೋಗೋದು, ಆ ಥರ ಪರಿಸ್ಥಿತಿ ಉದ್ಭವ ಆಗಿದೆ. ಅದರಿಂದ ನಾವು ಸುಮಾರು 8 ವರ್ಷ 10 ವರ್ಷಗಳಿಂದ ನಾವು ಸತತವಾಗಿ ಕೇಳ್ತಾನೆ ಇದ್ದೀವಿ. ಡಿ ಸಿ ಅವ್ರಿಗಾಗಿರ್ಬೋದು, ಎ ಸಿ ಅವ್ರಿಗಾಗಿರ್ಬೋದು, ತಹಸೀಲ್ದಾರ್ಗಾಗಿರ್ಬೋದು, ಮನವಿ ಪತ್ರಗಳು ಕೊಡ್ತಾನೆ ಇದ್ದೀವಿ. ಅದಕ್ಕೆ ಯಾರು ಸ್ಪಂದಿಸ್ತಾನೆ ಇಲ್ಲ ಇವತ್ತವರೆಗೂ. ಆದ ಕಾರಣ ನಾವೇನು ಮಾಡ್ತೀವಿ, ನಾವು ಅದನ್ನು ಎಲ್ಲಿದೆ ನಮ್ಮ ಜಾಗ, ನಮ್ಮ ಸರ್ಕಾರಿ ಖರಾಬ್ ಜಾಗ ಇರಬೇಕಲ್ಲ ಅಂತ ಪರಿಶೀಲನೆ ಮಾಡಿದಾಗ ನಮ್ಮ ಸರ್ವೆ ನಂಬರ್ 36 ಸುಮಾರು 100 ವರ್ಷಗಳಿಂದನೂ ಸರ್ಕಾರಿ ಖರಾಬ್ ಅಂತಲೇ ಬರ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂತು. ಮತ್ತು ಅದೇ ಥರ ನಾವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಏನು ಮಾಡಿದ್ವಿ, ವರದಿ ನೀಡಿ ಅಂತ ನಾವು ಎ ಸಿಯವ್ರಿಗೆ ತಹಸೀಲ್ದಾರ್ಗೆಲ್ಲ ಕೊಟ್ಟಿದ್ದೀವಿ. ಆದರೆ ಅವರು ಏನು ಹೇಳ್ತಾ ಇದ್ದಾರೆ, ಈಗ ಪ್ರೆಸೆಂಟ್ ಲಾಸ್ಟ್ ಟೈಮ್ ಬಂದು ಏನು ಹೇಳಿದ್ರು, ಇದು ಆಲ್ರೆಡಿ ಬೇರೆಯವರಿಗೆ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ, ಇದನ್ನು ಖಾತೆ ಮಾಡಿಕೊಟ್ಟಿದ್ವಿ ನಾವು ಅಂತ ನಮ್ಮ ಗಮನಕ್ಕೆ ಬಂದು ಅವರು ತಿಳಿಸಿದ್ರು. ನಾವು ಅವಾಗ ಇದು ಸರ್ಕಾರಿ ಖರಾಬ್ ಜಾಗ, ನೀವು ಹೆಂಗೆ ಖಾತೆ ಮಾಡೋಕ್ಕಾಗುತ್ತೆ ಅಂತ ನಾವೇನು ಮಾಡಿದ್ವಿ, ಗುಡಿಸಲು ಹಾಕೊಂಡು ನಾವು ಇಲ್ಲಿ ವಾಸ ಮಾಡ್ತೀವಿ. ಯಾಕಂದರೆ ನಿರ್ಗತಿಕರು ತುಂಬ ಜನ ಇದ್ದಾರೆ, ಅದರಿಂದ ನಮ್ಮ ಸ್ಮಶಾನ ಬೇಕು, ಮತ್ತು ನಿರ್ಗತಿಕರು ಇದ್ದಾರೆ ಅದರಿಂದ ನಮಗೆ ವಾಸದ ಮನೆ ಬೇಕು ಅಂತ ನಾವು ಇಲ್ಲಿ ಏನು ನಿವೇಶನ ಇದ್ದರಿಗೆ ನಿವೇಶನ ಕೊಡಿ ಅಂತ ಇಲ್ಲಿ ಹಾಕೊಂಡು ಪ್ರೆಸೆಂಟ್ ಈಗ ವಾಸ್ತವ ಹೂಡಿದ್ದೀವಿ. ಇದಕ್ಕೆ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಗುಡುವನಹಳ್ಳಿ ಗ್ರಾಮಸ್ಥ ಚಂದ್ರಶೇಖರ್ ಮಾತನಾಡಿ, ಮೇ ತಿಂಗಳಲ್ಲಿ ಇದರ ವಿಚಾರವಾಗಿ ಉಪ ವಿಭಾಗಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶ ಮಾಡುತ್ತಾರೆ, ಸ್ಥಳ ಪರಿಶೀಲಿಸಿ ನೈಜ ವರದಿ ನೀಡಿ ಎಂದು. ಆದರೆ ದಂಡಾಧಿಕಾರಿಗಳು 2 ತಿಂಗಳಿಂದ ಗುಡಿಸಲು ಹಾಕಿ ಹಗಲು ರಾತ್ರಿ ಎನ್ನದೆ ಇಲ್ಲೇ ಇರುವ ಬಡವರನ್ನು ನೋಡಲು ಬಂದಿಲ್ಲ, ಆದೇಶಕ್ಕೆ ಉತ್ತರವನ್ನು ನೀಡಿಲ್ಲ. ಅಧಿಕಾರಿಗಳು ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಗ್ರಾಮಕ್ಕೆ ಆಟದ ಮೈದಾನವಿಲ್ಲ, ಸ್ಮಶಾನವಿಲ್ಲ, ವಸತಿರಹಿತರು ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಕೆಲ ಅಧಿಕಾರಿಗಳು ಸರ್ಕಾರಿ ಜಾಗವನ್ನು ಮಾರಾಟ ಮಾಡಲು ಹೊರಟಿದ್ದಾರೆ. ಈ ಜಾಗಕ್ಕೆ ಯಾರು ಅತಿಕ್ರಮ ಪ್ರವೇಶ ಮಾಡಬಾರದು, ಮಾಡಿದರೆ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಸಾರ್ವಜನಿಕ ಪ್ರಕಟಣೆ ಹಾಕಬೇಕು ಎಂದು ಒತ್ತಾಯಿಸಿದರು. 6ನೇ ತಾರೀಕು 5ನೇ ತಿಂಗಳು 2024 ಎ ಸಿ ಅವರು ಆದೇಶ ಮಾಡ್ತಾರೆ. ಏನಂತ ಆದೇಶ ಮಾಡ್ತಾರೆ ತಹಸೀಲ್ದಾರ್ಗೆ ಅಂದರೆ, ಸ್ಥಳ ಪರಿಶೀಲನೆ ಮಾಡಿ ಖಾತೆದಾರರು ಖಾತೆ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಸ್ಥಳ ಪರಿಶೀಲನೆ ಮಾಡಿ ಅಂತ ತಹಸೀಲ್ದಾರ್ಗೆ ಆರ್ಡ್ರ್ ಮಾಡ್ತಾರೆ. ಆದರೆ ತಹಸೀಲ್ದಾರರು ಇದುವರೆಗೂ ಈ ಜಾಗಕ್ಕೆ ಬಂದಿಲ್ಲ, ಸ್ಥಳ ಪರಿಶೀಲನೆ ವರದಿ ಮಾಡಿ ಕೊಡಲಿಲ್ಲ ಎ ಸಿ ಅವ್ರಿಗೆ. ಎ ಸಿ ಅವ್ರು ನೋಡಿದ್ರೆ ಆದೇಶ ಮಾಡಿದ್ದಾರೆ, ತಹಸೀಲ್ದಾರ್ ನೋಡಿದ್ರೆ ಇಲ್ಲಿ ಸ್ಪಾಟ್ ವೆರಿಫಿಕೇಷನ್ಗೆ ಬರ್ತಾ ಇಲ್ಲ. ಇಲ್ಲೆಲ್ಲ ನಿರ್ಗತಿಕರು, ಬಡ ಕುಟುಂಬದಲ್ಲು ರೈತರು, ಇಂಥ ಜನಗಳಿಗೆ ಅನ್ಯಾಯ ಮಾಡಿದೆ ಈ ಸರ್ಕಾರ. ಈ ಆಡಳಿತ ಕೂಡ ಅನ್ಯಾಯ ಮಾಡಿದೆ. ಯಾಕೆಂದರೆ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಕೆರೆಯಲ್ಲಿ ಉಣ್ತಾರೆ, ಮಶಾಣ ಇಲ್ಲ, ಆಟದ ಮೈದಾನ ಇಲ್ಲ, ನಿರಾಶ್ರಿತರಿಗೆ ಮನೆಗಳಿಲ್ಲ. ಎಷ್ಟೋ ಜನ ಊರು ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ದಾರೆ ಮನೆಗಳಿಗೆ ಅಂತ, ವಾಸಕ್ಕೆ ಅಂತ. ಆದರೆ ಈ ಸರ್ಕಾರಿ ಜಾಗನ ಭೂಗಳ್ರಿಗೆ ಮಾರಾಟ ಮಾಡಿ ಇದನ್ನು ಅಕ್ರಮವಾಗಿ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ ಕೆಲವು ಅಧಿಕಾರಿಗಳು. ಇದ್ರ ಬಗ್ಗೆ ನಮ್ಮ ಹೋರಾಟ ಸರ್. ನಾವು ಅವ್ರ ಹತ್ರ ಕೇಳ್ತಾ ಇರೋದು, ಇದು ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ಯಾರು ಮಾಡಬಾರದು, ಇದು ಸರ್ಕಾರಿ ಜಾಗ, ಗುಡನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 36 2 ಎಕರೆ 36 ಗುಂಟೆ 30 ಗುಂಟೆ ಸರ್ಕಾರಿ ಖರಾಬು ಜಾಗ ಅಂತ ನಮಗೊಂದು ಸಾರ್ವಜನಿಕ ಪ್ರಕಟಣೆ ಬೋರ್ಡ್ ಹಾಕ್ಬೇಕು. ಆ ಬೋರ್ಡನ್ನು ಯಾರಾದರೂ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಅತಿಕ್ರಮ ಪ್ರವೇಶ ಯಾರು ಮಾಡ್ತಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ತಮ್ಮ ಹೆಸರು? ಚಂದ್ರಶೇಖರ್ KM. ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟವರನ್ನು ಬರ್ನಿಂಗ್ ಮಾಡಲು ನಮ್ಮ ಗುಡುವನಹಳ್ಳಿ ಕೆರೆ ಅಂಗಳದಲ್ಲಿ ಜಾಗ ನೀಡಿದ್ದೆವು. ಆದರೆ ನಮ್ಮ ಗ್ರಾಮದಲ್ಲಿ ಮರಣ ಹೊಂದಿದರೆ ಹೂಳಲು ಜಾಗವಿಲ್ಲದಿರುವುದು ವಿಪರ್ಯಾಸವೇ ಸರಿ. ಸರ್ಕಾರಿ ಅಧಿಕಾರಿಗಳು ಹಣದ ಹಿಂದೆ ಹೋಗದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸ ಮಾಡಬೇಕೆಂಬುದು ಅವರ ಆಗ್ರಹವಾಗಿತ್ತು. ಮುಖ್ಯ ಶಿಕ್ಷಕನ ವರ್ತನೆ ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಚಿಂತಾಮಣಿ ತಾಲೂಕಿನ ಹಿರೇಕಟಿಗೇನಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ. ಶಿಕ್ಷಕರು ಅಂದ್ರೆ ಈ ಮಕ್ಕಳ ಭವಿಷ್ಯ ರೂಪಿಸುವ ಶಿಲ್ಪಿಗಳು ಅಂತಾರಿ, ಗುರುದೇವೋಭವ ಅಂತಾರಿ. ಆದ್ರೆ ಇಲ್ಲೊಬ್ಬ ಮುಖ್ಯ ಶಿಕ್ಷಕ ಮಕ್ಕಳ ಪಾಲಿಗೆ ವಿಲನ್ ಆಗ್ಬಿಟ್ಟಿದ್ದಾರೆ. ಹೌದು, ಹಿರೇಕಟ್ಟಿಗೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಕೆ ಶ್ರೀಧರ್ ಬಾಬು ವಿರುದ್ಧ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಿಡಿದೆದ್ದಿದ್ದಾರೆ. ಮಕ್ಕಳ ಹಾಗೂ ಶಿಕ್ಷಕರ ಜೊತೆ ಅಸಭ್ಯ ವರ್ತನೆ ತೋರಿದ ಮುಖ್ಯ ಶಿಕ್ಷಕನ ವರ್ತನೆಯನ್ನ ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ನಡೆಸಿ ಮಾತನಾಡಿದ ಪೋಷಕರು ಹಾಗೂ ಮಕ್ಕಳು, ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡುವ ಆದಿನಾರಾಯಣಪ್ಪ ಜಿ ಎಂಬುವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆ ಆಗಬಾರದು.
ಆದರೆ ಇಂತಹ ಮುಖ್ಯ ಶಿಕ್ಷಕರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು, ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅನ್ನು ಸ್ಥಳಕ್ಕೆ ಬಂದಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಉಮಾದೇವಿ ಮಾತನಾಡಿ, ವಿಜ್ಞಾನ ವಿಭಾಗದ ಶಿಕ್ಷಕರು ಈಗಾಗಲೇ ನಡೆದ ಕೌನ್ಸಿಲಿಂಗ್ನಲ್ಲಿ ಬೇರೆ ಕಡೆ ವರ್ಗಾವಣೆಯಾಗಿದ್ದಾರೆ ಹಾಗೂ ಶಾಲೆಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಸಹ ವರ್ಗಾವಣೆಯಾಗಿದ್ದಾರೆ ಅಂತ ತಿಳಿಸಿದರು. ಕೌನ್ಸಿಲಿಂಗ್ ಇದೆ, ಮೇ ಬಿ ಅವರು ಹೋಗ್ಬೋದು, ಅವ್ರದ್ದು ಕೌನ್ಸಿಲಿಂಗ್ ಇದೆ 9 ತಾರೀಕು, ಆಗಸ್ಟ್ 9 ತಾರೀಕು ಮುಖ್ಯ ಶಿಕ್ಷಕರದ್ದು ಕೂಡ ಕೌನ್ಸಿಲಿಂಗ್ ಇದೆ, ಅವರು ವರ್ಗಾವಣೆಗೆ ಅರ್ಜಿ ಹಾಕೊಂಡಿದ್ದಾರೆ. ಯಾವ್ದು ಡಿವಿಷನಲ್ ಹಾಕೊಂಡಿದ್ದಾರೆ ನೋಡಿ, ಸರ್ಕಾರಿ ನೌಕರಿಯಲ್ಲಿ ವರ್ಗಾವಣೆ ಅನ್ನೋದು ಅವ್ರು ಯಾರು ಬೇಕಾದ್ರೂ ಬಯಸ್ಬೋದು, ನನಗೆ ಬೇಕಾದಾಗ ನಾನು ಟ್ರಾನ್ಸ್ಫರ್ ತಗೋಬಹುದು, ಟೀಚರ್ಸ್ಗೆ ಬೇಕಾದಾಗ ಟೀಚರ್ಸ್ ತಗೋಬಹುದು, ಅರ್ಥ ಆಯ್ತಾ? ಅವರೇ ಅರ್ಜಿ ಹಾಕೊಂಡು ಅವರೇ ಸ್ಥಳ ಸಿಕ್ಕಿದಾಗ ಹೋಗ್ಬೋದು, ಅದು ಸರ್ಕಾರಿ ನೌಕರಿಯಲ್ಲಿ ಎಲ್ರಿಗೂ ಸಹ ಅದು ಅವಕಾಶ ಇದೆ. ಅದೇ ಥರ ಟೀಚರ್ಸ್ ಸಹ ಹೆಡ್ ಮಾಸ್ಟರ್ ಸಹ ಹೋಗೋದಕ್ಕೆ ಅವಕಾಶ ಇದೆ, ಹೋಗ್ಬೋದು. ಬಟ್ ನೀವು ಮುಖ್ಯ ಶಿಕ್ಷಕರದ ಸಮಸ್ಯೆ ಅಂತ ಹೇಳಿರೋದ್ರಿಂದ ಅವರು ಸಹ ವರ್ಗಾವಣೆಗೆ ಅರ್ಜಿ ಹಾಕೊಂಡಿದ್ದಾರೆ. ಆಗಸ್ಟ್ 9 ತಾರೀಕು ಅವರಿಗೆ ಕೌನ್ಸಿಲಿಂಗ್ ಇದೆ ರಾಜ್ಯ ಹಂತದ್ದು, ಸೊ ಅದರಲ್ಲಿ ಅವ್ರಿಗೆ ಸ್ಥಳ ಸಿಕ್ಕಿದ್ರೆ ಅವರು ಹೋಗುವಂತ ಅವಕಾಶ ಇರ್ಬೋದು. ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ವೀಣಾ, ರೂಪ, ಪ್ರೇಮ, ಶಶಿಕಲಾ, ಸತೀಶ್, ಮುರಳಿ ಸೇರಿದಂತೆ ಮತ್ತಿತರ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿನಲ್ಲಿ ಮಳೆಯ ರೌದ್ರಾವತಾರ ಕೊಂಚ ಕಡಿಮೆಯಾದಂತೆ ಕಾಣುತ್ತಿದ್ದು ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಆ ಭಾಗದ ಜನರು ಕೊಂಚ ನಿರಾಳರಾಗಿದ್ದಾರೆ. ಕಳೆದ ಒಂದು ವಾರದಿಂದ ಗ್ರಾಮಸ್ಥರು ಪ್ರವಾಹ ಭೀತಿಯಲ್ಲಿ ದಿನದೂಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಕೆಆರ್ಎಸ್ ಮತ್ತು ಕಬಿನಿ ಹೊರಹರಿವು ಕಡಿಮೆಯಾದ ಹಿನ್ನೆಲೆ ದಾಸನಪುರ, ಮುಳ್ಳೂರು, ಹಳೆ ಅಣಗಣ್ಣಿ, ಹಳೆ ಹಂಪಾಪುರ ಭಾಗದಲ್ಲಿ ನೀರು ಗಣನೀಯ ಇಳಿಕೆಯಾಗಿದೆ. ಹಾಗಾಗಿ ಈ ಭಾಗದ ಜನರಲ್ಲಿ ಆತಂಕ ದೂರವಾಗಿದ್ದು ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಆದಾಗ್ಯೂ ಮುನ್ನೆಚ್ಚರಿಕೆ ಕ್ರಮವಾಗಿ ಸೇತುವೆ ದಂಡೆ ಮೇಲೆ ಫೋಟೋ ಕ್ಲಿಕ್ಕಿಸಲು ಚಾಮರಾಜನಗರ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಹನೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಪಾದಚಾರಿಯೊಬ್ಬರಿಗೆ ಬಸ್ ಗುದ್ದಿದ ಪರಿಣಾಮ ಗಂಭೀರ ಪೆಟ್ಟಾಗಿರುವಂತಹ ಘಟನೆ ನಡೆದಿದೆ. ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮದ ರಾಜೇಶ್ ಎಂಬಾತನಿಗೆ ಪೆಟ್ಟಾಗಿದ್ದು ಈತ ಹನೂರಿಗೆ ಬಂದು ಮತ್ತೆ ತಮ್ಮ ಸ್ವಗ್ರಾಮಕ್ಕೆ ವಾಪಸ್ ತೆರಳಲು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತಿದ್ದಾಗ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಬಂದಂತಹ ಬಸ್ ಏಕಾಏಕಿ ಗುದ್ದಿದ ಪರಿಣಾಮ ಪಾದಾಚಾರಿ ರಾಜೇಶನ ಮುಖಕ್ಕೆ ಪೆಟ್ಟಾಗಿದೆ. ಕೂಡಲೇ ಚಿಕಿತ್ಸೆಗಾಗಿ ಸ್ಥಳೀಯರು ಹನೂರು ಆಸ್ಪತ್ರೆಗೆ ರಾಜೇಶ್ನನ್ನ ದಾಖಲು ಮಾಡಿದ್ದಾರೆ. ಹನೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಆಗಮಿಸುವಂತಹ ಬಸ್ಗಳು ಅತಿ ವೇಗದಿಂದ ಆಗಮಿಸುತ್ತಿರುವ ಪ್ರಸಂಗಗಳು ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿಯ, ನಂದಿಗೂ ನಿಮ್ಮೊಂದಿಗೆ.